ವಿವಿಧ ಆಸೆ ಆಮಿಷಗಳಿಗೊಳಗಾಗಿ ಲವ್ ಜಿಹಾದ್ ಮೂಲಕ ಯುವತಿಯರು ತಮ್ಮ ಧರ್ಮವನ್ನು ತೊರೆದು ಅನ್ಯ ಧರ್ಮದ ಕಟ್ಟುಪಾಡಿಗೊಳಗಾಗುವ ಮೊದಲು ತಮ್ಮ ಭವಿಷ್ಯದ ಕುರಿತು ಗಂಭೀರ ಚಿಂತನೆ ನಡೆಸಬೇಕಾದ ಅನಿವಾರ್ಯತೆ ಇದೆ ಎಂದು ನಟಿ ರಾಜಕಾರಣಿ ಮಾಳವಿಕಾ ಅವಿನಾಶ್ ಕಳಕಳಿ ವ್ಯಕ್ತಪಡಿಸಿದ್ದಾರೆ। ಪುತ್ತೂರಿನ ತೆಂಕಿಲದಲ್ಲಿರುವ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲಾ ಸಭಾಭವನದಲ್ಲಿ ಕೇಶವ ಸ್ಮೃತಿ ಸಂವರ್ಧನ ಸಮಿತಿಯು ಮಹಿಳೆ ಹಿಂದೆ ಇಂದು ಮತ್ತು ನಾಳೆ ಎಂಬ ವಿಚಾರಧಾರೆಯಡಿ ಯೋಜಿಸಿದ ಪುತ್ತೂರು ಜಿಲ್ಲಾ ಮಹಿಳಾ ಸಮ್ಮೇಳನ ನಾರಿಶಕ್ತಿ ಸಂಗಮ ಸಮಾರೋಪದಲ್ಲಿ ಪ್ರೇರಣಾ ನುಡಿಗಳನ್ನಾಡಿದರು। ಹಿಂದೂ ಧರ್ಮದಲ್ಲಿ ಏಕಪತ್ನಿ ಸಂಸ್ಕಾರವಿದ್ದು ಮಹಿಳೆಯರು ಪತಿಯೊಂದಿಗೆ ಸಮಾನ ಹಕ್ಕುಗಳಿಗೆ ಬಾಧ್ಯಸ್ಥಳಾಗಿದ್ದರೆ ಮುಸ್ಲಿಂ ಧರ್ಮದಲ್ಲಿ ಬಹುಪತ್ನಿತ್ವದ ಪದ್ಧತಿ ಇದೆ। ಅನ್ಯಧರ್ಮಿಯನ್ನ ವಿವಾಹವಾಗುವ ಹಿಂದೂ ಯುವತಿ ತನ್ನ ಸಮಾನ ಹಕ್ಕುಗಳಿಂದ ವಂಚಿತಳಾಗುತ್ತಾಳಲ್ಲದೆ ಬಹುಪತ್ನಿತ್ವದಡಿ ಓರ್ವಳಾಗಿ ಬದುಕು ಸಾಗಿಸುವ ಅನಿವಾರ್ಯತೆ ಒದಗಿ ಬರುತ್ತದೆ ಎಂದು ವಿಶ್ಲೇಷಿಸಿದರು। ನೀನು ಮತಾಂತರವಾಗಿ ಮುಸ್ಲಿಂ ಧರ್ಮಕ್ಕೆ ಬಂದರಷ್ಟೇ ಪ್ರೀತಿಸುತ್ತೇನೆ ಎನ್ನುವುದಾದರೆ ಅದು ಯಾವ ರೀತಿಯ ಪ್ರೀತಿ ಪ್ರೇಮ ಎಂಬುದನ್ನು ಪ್ರತಿಯೊಬ್ಬ ಯುವತಿ ಅರ್ಥೈಸಿಕೊಳ್ಳಬೇಕಾಗಿದೆ। ಇದಕ್ಕೆ ಪೂರಕವಾಗಿ ಮಹಿಳೆಯರು ಪ್ರಜ್ಞಾವಂತಿಕೆಯನ್ನು ಹೆಚ್ಚಿಸಿಕೊಳ್ಳುವುದಲ್ಲದೆ ಜಗತ್ತಿನ ಆಗುಹೋಗುಗಳ ಕುರಿತು ಪರಿಜ್ಞಾನ ಹೊಂದಬೇಕು ಎಂದು ಅವರು ಅಭಿಪ್ರಾಯಪಟ್ಟರು। ಹಿರಿಯ ವೈದ್ಯೆ ಸಮಾಜ ಸೇವಕಿ ಡಾಕ್ಟರ್ ಗೌರಿ ಪೈ ದೀಪ ಪ್ರಜ್ವಲಿಸಿ ಮಹಿಳಾ ಸಮ್ಮೇಳನಕ್ಕೆ ಚಾಲನೆ ನೀಡಿದರು। ಕಮಲಾ ಪ್ರಭಾಕರ್ ಭಟ್ ಡಾಕ್ಟರ್ ಗೌರಿ ಪೈ ಅವರನ್ನು ಗೌರವಿಸಿದರು। ವಿದ್ಯಾಭಾರತಿ ಕರ್ನಾಟಕ ಪ್ರಾಂತ ಉಪಾಧ್ಯಕ್ಷೆ ಡಾಕ್ಟರ್ ಲಕ್ಷ್ಮೀ ಎನ್ ಪ್ರಸಾದ್, ಕೇಶವ ಸ್ಮೃತಿ ಸಂವರ್ಧನಾ ಸಮಿತಿಯ ಪುತ್ತೂರು ಜಿಲ್ಲಾ ಸಂಚಾಲಕಿ ಸುಗುಣ, ಸಮ್ಮೇಳನದ ವಿಭಾಗ ಸಹ ಸಂಚಾಲಕರಾದ ಗುಣವತಿ ಕೊಲ್ಲಂತಟ್ಕ, ಶ್ರದ್ಧಾ ರೈ, ಸಮಿತಿಯ ಪುತ್ತೂರು ಜಿಲ್ಲಾ ಸಂಚಾಲಕಿಯರಾದ ತೇಜಸ್ವಿನಿ ಶೇಖರ್ ಕಟ್ಟಪುಣಿ, ವಿದ್ಯಾಗೌರಿ, ಶಕುಂತಲಾ, ವಿಜಯ ಸರಸ್ವತಿ ಉಪಸ್ಥಿತರಿದ್ದರು। ಹಾಗಾಗಿ ಬಹಳ 10,000 ವರ್ಷಗಳ ಕತೆ ಹೇಗೆ ಹೇಳೋದಪ್ಪ ಅಂತ ಒಮ್ಮೆ ನನಗೂ ದಿಗಿಲಾಗುತ್ತೆ। ಅದನ್ನ ನಾನು ಪ್ರಯತ್ನ ಮಾಡ್ತೀನಿ, ಅದನ್ನ ಇವತ್ತಿನ ಕಾಲಕ್ಕೆ ಪ್ರಸ್ತುತಪಡಿಸುವ ಪ್ರಯತ್ನವನ್ನು ನಾವು ಮಾಡ್ತೀವಿ। ಮನುಷ್ಯ ಭೂಮಿ ಮೇಲೆ ಜನಿಸಿದ ಮೇಲೆ ಅವನು ಜನಿಸಿದ್ದಕ್ಕೆ ಏನು ಉದ್ದೇಶ, ಯಾತಕ್ಕಾಗಿ ಮನುಷ್ಯ ಭೂಮಿ ಮೇಲೆ ಜನಿಸ್ತಾನೆ? ನಾವು ಪಶು ಪಕ್ಷಿಗಳು ಪ್ರಾಣಿಗಳು ನಮ್ಮ ಸುತ್ತಮುತ್ತಲಿರುವಂತಹ ಗಿಡಮರಗಳು ಹೀಗೇನಾ ಅಥವಾ ಅದನ್ನ ಮೀರಿದ್ದೇನಾದರೂ ನಮ್ಮಲ್ಲಿದೆಯಾ ಅನ್ನೋದು ಮೂಲಭೂತವಾದ ಪ್ರಶ್ನೆ. ನಾನು ಮನುಷ್ಯ ಅಂತ ಕಾನ್ಶಿಯಸ್ ಆಗಿ ಹೇಳ್ತಾ ಇದ್ದೀನಿ, ಇದು ನಾರಿ ಶಕ್ತಿ ಸಮ್ಮೇಳನ ಅಂತ ನಂಗೆ ಗೊತ್ತು, ಆದ್ರೂ ಮನುಷ್ಯ ಅಂತ ಹೇಳ್ತಾ ಇದ್ದೀನಿ, ಯಾವುದೇ ಲಿಂಗ ಭೇದವಿಲ್ಲದೆ ಹೇಳ್ತಾ ಇದ್ದೀನಿ. ಮನುಷ್ಯ ಭೂಮಿ ಮೇಲೆ ಯಾಕೆ ಜನಿಸ್ತಾನೆ ಅಂದ್ರೆ ನಮ್ಮ ಸಂಸ್ಕೃತಿಯಲ್ಲಿ ಇರುವಂತಹ ನಂಬಿಕೆ ಚತುರ್ವಿಧ ಪುರುಷಾರ್ಥಗಳ ಸಾಧನೆಗಾಗಿ ಜನಿಸ್ತಾನೆ ಅಂತ. ಚತುರ್ವಿಧ ಪುರುಷಾರ್ಥ ನಿಮ್ಮೆಲ್ರಿಗೂ ಗೊತ್ತು, ಒಳ್ಳೆ ಅಭ್ಯಾಸಗಳನ್ನ ಹೇಳ್ಕೊಟ್ಟು ಮನೆಯಲ್ಲೇ ಎಲ್ಲ ಸಂಸ್ಕೃತಿ ಸಂಸ್ಕಾರಗಳನ್ನ ಕೊಟ್ಟು ಸಾಕೋದು ತಾಯಿಯ ಧರ್ಮ ಆಗುತ್ತೆ. ತಾಯಿ ತಂದೆಯನ್ನ ತೋರಿಸ್ತಾರೆ, ತಂದೆ ಬದುಕಿಗೆ ಬೇಕಾಗುವಂತಹ ಶಿಕ್ಷಣವನ್ನ ಒದಗಿಸ್ತಾನೆ, ತದಾದ್ಮೇಲೆ ತಂದೆ ಗುರುವನ್ನ ತೋರಿಸ್ತಾನೆ, ಗುರು ಮೋಕ್ಷ ಪುರುಷಾರ್ಥದತ್ತ ನಮ್ಮನ್ನ ನಡೆಸ್ಕೊಂಡು ಹೋಗ್ತಾರೆ. ಇದು ನಮ್ಮಲ್ಲಿರುವಂತಹ ನಂಬಿಕೆ, ಸಾವಿರಾರು ವರ್ಷಗಳ ನಂಬಿಕೆ. ಹಾಗಾಗಿ ಧರ್ಮಾರ್ಥ ಕಾಮ ಇದು ಎಲ್ಲರ ಪರಿಧಿಗೆ ಬರುವಂಥದ್ದು, ಎಲ್ಲರೂ ಅರ್ಥ ಮಾಡ್ಕೊಳ್ಳಬಲ್ಲಂತಹ ವಿಷಯ. ಮೋಕ್ಷ ಪುರುಷಾರ್ಥ ಅನ್ನುವಂಥದ್ದು ಅದೊಂದು ವೈಯಕ್ತಿಕ ಪಯಣ. ನಾವು ಎಷ್ಟರ ಮಟ್ಟಿಗೆ ನಮ್ಮನ್ನು ನಾವು ತಯಾರಿಸ್ಕೋತೀವಿ, ಈ ಅರಿಷಡ್ ವರ್ಗಗಳು ಅರಿಷಡ್ ವರ್ಗಗಳನ್ನ ಮೀರಿದ್ದು ಒಂದು ಬದುಕಿದೆ, ಮತ್ತು ಮೋಕ್ಷ ಅನ್ನೋದು ನಮ್ಮಲ್ಲಿ ಸತ್ತ ಮೇಲೆ ಬರುತ್ತೆ ಅನ್ನೋ ನಂಬಿಕೆ ಅಲ್ಲ, ಬದುಕಿದ್ದಾಗಲೇ ಆಗಬೇಕು ಅನ್ನೋದು, ಜೀವನ್ ಮುಕ್ತಿಯನ್ನ ಹೊಂದಬೇಕು. ಇವೆಲ್ಲವನ್ನ ಯಾವುದೆಲ್ಲ ಆಕರ್ಷಕವಾಗಿ ಕಾಣುತ್ತೋ, ಅದು ಸಂಬಂಧಗಳಿರಬಹುದು, ಭಾವನೆಗಳಿರಬಹುದು, ವಸ್ತು ಇರಬಹುದು, ಸಂಪತ್ತಿರಬಹುದು, ಇವೆಲ್ಲವನ್ನ ಮೀರಿದ್ದೊಂದಿದೆ, ಅದು ಅಲ್ಟಿಮೇಟ್ ರಿಯಾಲಿಟಿ. ಅದರ ಕಡೆಗೆ ನಡೆಯೋದು ಮೋಕ್ಷ ಪುರುಷಾರ್ಥ. ಯಾಕೆ ಇಲ್ಲಿಂದ ಶುರು ಮಾಡಿದೆ ಅಂದ್ರೆ, ಈ ಮೂಲಭೂತವಾದ ನಂಬಿಕೆ ಇದೆಯಲ್ಲ, ಮನುಷ್ಯ ಯಾಕೆ ಈ ಭೂಮಿ ಮೇಲೆ ಜನಿಸ್ತಾನೆ, ಆ ಜನಿಸಿದ ಉದ್ದೇಶ ಏನು ಅಂದ್ರೆ ಈ ನಾಲ್ಕು ಪುರುಷಾರ್ಥಗಳ ಸಾಧನೆಗಾಗಿ ಮನುಷ್ಯ ಹುಟ್ಟುತ್ತಾನೆ. ಅಂದಮೇಲೆ ಅಲ್ಲಿ ಲಿಂಗ ಭೇದವಿಲ್ಲ, ಪುರುಷನಾಗಿದ್ರು ಸ್ತ್ರೀಯಾಗಿದ್ರು ಎಲ್ಲರಿಗೂ ಇದೇ ಉದ್ದೇಶ, ಈ ಭೂಮಿಯಲ್ಲಿ ಜನಿಸಿದ ಉದ್ದೇಶ. ಹಾಗಾಗಿ ನಮಗೆ ಮೂಲಭೂತವಾಗಿ ಲಿಂಗ ತಾರತಮ್ಯ ಇಲ್ಲ. ಶತಾವಧಾನಿ ಗಣೇಶ್ ಅಂತ ನೀವು ಕೇಳಿರ್ತೀರಿ, ಬಹಳ ದೊಡ್ಡ ವಿದ್ವಾಂಸರು, ಭಾರತೀಯ ಚಿಂತನೆಯ ಬಗ್ಗೆ ನೂರಾರು ಪುಸ್ತಕಗಳನ್ನ ಬರೆದಿದ್ದಾರೆ. ನಾನು ಅವ್ರ ಜೊತೆ ಒಂದ್ಸತಿ ಮಾತು ಕೂತಾಗ ಹೀಗೆ
ಸ್ತ್ರೀ ಮಹಿಳೆ ಎಲ್ಲ ಮಾತು ಬಂದಾಗ ಅವರು ಒಂದು ವಿಷಯ ನನಗೆ ಹೇಳಿದ್ರು, ನಮ್ಮಲ್ಲಿ ಜೆಂಡರ್ ಇಸ್ ನಾಟ್ ಅಬ್ಸಲ್ಯೂಟ್, ಇಟ್ ಈಸ್ ಓನ್ಲಿ ಫಂಕ್ಷನಲ್ ಅಂದ್ರು. ಅಂದ್ರೆ ನಾನು ಸ್ತ್ರೀ ಅನ್ನುವ ರೂಪ ಏನಿದೆ ಅದು ಅನ್ನಮಯ ಕೋಶಕ್ಕಷ್ಟೇ ಸೀಮಿತ. ಅಂದ್ರೆ ನಾನು ಹೊರನೋಟಕ್ಕೆ ಸ್ತ್ರೀ ಅಂತ ಕಾಣುತ್ತೇನೆ, ಸ್ತ್ರೀಗೆ ಉಡಬೇಕಾದ ಒಡವೆ ವಸ್ತ್ರಗಳನ್ನ ನಾನು ಹಾಕೋತೇನೆ, ನನಗೆ ಆಕಾರ ಸ್ತ್ರೀಯದ್ದಿರುತ್ತೆ. ಯಾಕೆ ಅಂದ್ರೆ ಈ ಸಮಾಜದಲ್ಲಿ ಬದುಕೋಕೆ, ಕ್ರಿಯಾಶೀಲವಾಗಿ ಬದುಕೋಕೆ. ಆದ್ರೆ ಇದೇ ಸಾರ್ವತ್ರಿಕ ಸತ್ಯವೋ ಅಥವಾ ಇದೇ ಕೊನೆಯ ಸತ್ಯವೋ ಅಲ್ಲ ಅಂತ ಅವರಂದ್ರು. ಕೊನೆಯ ಸತ್ಯ ಅನ್ನೋದು ಎಲ್ಲವನ್ನ ಮೀರಿದ್ದು, ಅದು ಆತ್ಮಕ್ಕೂ ದೇವರಿಗೂ ಇರುವಂತಹ ಸಂಬಂಧ. ಆತ್ಮಕ್ಕೆ ಲಿಂಗ ಭೇದ ಇಲ್ಲ. ಹಾಗಾಗಿ ನಮ್ಮಲ್ಲಿ ಜೆಂಡರ್ ಇಸ್ ಓನ್ಲಿ ಫಂಕ್ಷನಲ್ ಅಂತ ಅಂದ್ರು. ನಮ್ಮ ಡಿಸ್ಕೋರ್ಸ್ ನಲ್ಲಿ, ಈ ಭಾರತೀಯ ಒಟ್ಟು ಡಿಸ್ಕೋರ್ಸ್ ನಲ್ಲಿ ಅದು ಓನ್ಲಿ ಫಂಕ್ಷನಲ್ ಅಂತ ಅಂದ್ರು. ಅದು ಬಹಳ ಸರಿ ಅಂತನೂ ನನಗನ್ನಿಸ್ತು. ಪ್ರಾಯಶಃ ಅದೇ ಕಲ್ಪನೆಯನ್ನು ಇಟ್ಕೊಂಡೆ ಅರ್ಧನಾರೀಶ್ವರನ ಕಲ್ಪನೆಯನ್ನು ಬಂದಿರೋದು ನಮ್ಮ ಭಾರತೀಯ ಚಿಂತನೆಯಲ್ಲಿ. ಅರ್ಧನಾರೀಶ್ವರ ಅನ್ನೋದು ಒಬ್ಬ ಈಶ್ವರ ಮಾತ್ರ ಅಲ್ಲ, ಅವನು ಮಾತ್ರ ಅರ್ಧ ಭಾಗವನ್ನ ವಾಮ ಭಾಗವನ್ನ ಪಾರ್ವತಿ ಕೊಟ್ಟಿದ್ದಾನೆ ಅಂತಲ್ಲ. ನಮ್ಮ ಎಲ್ಲರಲ್ಲೂ ಸ್ತ್ರೀ ಪುರುಷರ ಲಕ್ಷಣಗಳಿರುತ್ತೆ. ಯಾವುದು ಡಾಮಿನೆಂಟ್ ಆಗಿರುತ್ತೋ, ಹೆಚ್ಚು ಪ್ರಧಾನವಾಗಿರುತ್ತೋ, ಆ ಹೊರಗಿನ ಸ್ವರೂಪ ಇರುತ್ತೆ. ಆದ್ರೆ ಆ ಗುಣಗಳು, ಎರಡೂ ಗುಣಗಳು ನಮ್ಮಲ್ಲಿರುತ್ತೆ. ಯಾವುದು ಪವರ್ಫುಲ್ ಆಗಿದೆ, ಹೊರಗಿನ ಒಂದು ಆಕಾರ ಪುರುಷನದ್ದಾದ್ರೆ ಅವಾಗ ಅದು ಪ್ರಧಾನವಾಗಿರುತ್ತೆ ಅನ್ನೋದು. ಇದು ಬಹಳ ಇಂಟ್ರಿನ್ಸಿಕ್ ಫಿಲಾಸಫಿ, ಹಾಗಾಗಿ ನಾನು ಇದನ್ನ ಹೆಚ್ಚು ವಿವರಿಸಕ್ ಹೋಗೋದಿಲ್ಲ. ಆದ್ರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದ್ರೆ, ಇವತ್ತಿನ ಕಾಲಕ್ಕೆ ಲಿಂಗ ತಾರತಮ್ಯ ಮಾತಾಡ್ತೀವಿ ನಾವು, ಸಮಾನತೆ ಮಾತಾಡ್ತೀವಿ, ಸ್ವಾತಂತ್ರ್ಯ ಮಾತಾಡ್ತೀವಿ, ಸಶಕ್ತೀಕರಣ ಮಾತಾಡ್ತೀವಿ. ಇವೆಲ್ಲವೂ ನಮ್ಮ ಚಿಂತನೆಯಲ್ಲಿ ಹೇಗೆ ಬಂದಿದೆ ಅನ್ನೋದನ್ನ ತಿಳ್ಕೊಂಡ್ರೇನೆ ಇವತ್ತು ನಮ್ಗೆ ಅರ್ಥ ಆಗೋದು. ಹಾಗಾಗಿ ಈಗ ಈ ವಿಷಯ ಮಂಡನೆ ಮಾಡ್ತಾ ಇದ್ದೀನಿ. ಸೊ ಈ ಲಿಂಗ ತಾರತಮ್ಯ ಅನ್ನೋದು ಮೂಲಭೂತವಾದ ಚಿಂತನೆಯಲ್ಲೇ ಇಲ್ಲ. ಯಾಕೆಂದ್ರೆ ನಮಗೆ ಸಂಪೂರ್ಣ ನಮ್ಮ ವಿಕಾಸ ಅನ್ನುವಂಥದ್ದು, ಮನುಷ್ಯನ ವಿಕಾಸ ಆಗ್ಬೇಕಾಗಿರೋದು ಆತ್ಮದಲ್ಲಿ, ಆತ್ಮದ ವಿಕಾಸ ಆಗ್ಬೇಕು ಅನ್ನೋದು ನಮ್ಮ ನಂಬಿಕೆ. ಇದು ಮೂಲಭೂತವಾದ ಭಾರತೀಯ ಚಿಂತನೆ. ಈಗ ಇದೆಲ್ಲ ಹೇಳ್ಬಿಟ್ರಿ, ಇದನ್ನೆಲ್ಲ ಇಟ್ಕೊಂಡು ಇವತ್ತೇನ್ ಮಾಡೋದು, ಕುಡಿದು ಬಂದು ಹೊಡೆಯೋ ಗಂಡನಿಗೆ ಇದೆಲ್ಲ ನಾವು ಹೇಳಕ್ಕಾಗತ್ತಾ, ಚತುರ್ವಿಧ ಪುರುಷಾರ್ಥ ಇದೆಲ್ಲ ಮಾತಾಡಕ್ಕಾಗತ್ತಾ ಅಂತ ಅನ್ನಿಸ್ಬಹುದು ಅಲ್ವಾ? ಯಾಕೆಂದ್ರೆ ನಮ್ದೊಂದು ವಸ್ತು ಸ್ಥಿತಿ ಒಂದಿದೆಯಲ್ಲ, ಇವತ್ತಿನ ನಮ್ಮ ನಮ್ಮ ಸುತ್ತ ಇರುವ ಸಮಾಜ ಮತ್ತು ನಮ್ಮ ನಮ್ಮ ಮನೆ ನಮ್ಮ ಪರಿಸರ. ಹಾಗಾಗಿ ಇದೆಲ್ಲ ಇವತ್ತಿಗೆ ಯಾವ ಪ್ರಸ್ತುತಿ ಅಂತ ಕೇಳೋದಾಗಿದ್ರೆ, ಸ್ವಲ್ಪ ಒಂದಷ್ಟು ಈ 10,000 ವರ್ಷಗಳನ್ನ ಸಂಕ್ಷಿಪ್ತವಾಗಿ ವಿವರಗಳನ್ನ ಹುಡುಕ್ತಾ ಹೋದ್ರೆ, ಸ್ತ್ರೀಯ ಒಂದು ಸಮಾಜದಲ್ಲಿ ಅವಳ ಸ್ಥಾನಮಾನ ಹೇಗಿತ್ತು ಅನ್ನೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಪ್ರಾಯಶಃ ಇವತ್ತಿಗೆ ನಾವು ಬಂದಾಗ ಇದೆಲ್ಲ ಕೋರಿಲೇಟ್ ಆದಾಗ ಈ ಭಾರತೀಯ ಸಂಸ್ಕೃತಿಯಲ್ಲಿ ಇರುವಂತಹ, ಭಾರತೀಯ ಚಿಂತನೆಯಲ್ಲಿರುವಂತಹ ಮಹಿಳೆಯ ಅದು ಆ ವಿಷಯ ಯಾಕೆ ಮುಖ್ಯ ಆಗುತ್ತೆ ಮತ್ತು ಅದು ಇವತ್ತು ಯಾಕೆ ಪ್ರಸ್ತುತವಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ವೇದ ಕಾಲದಲ್ಲಿ ಎಲ್ರಿಗೂ ಗೊತ್ತು, ಋಗ್ವೇದ ಇತ್ತು, ಯಜುರ್ವೇದ ಇದೆ, ಸಾಮವೇದ ಇದೆ, ಅಥರ್ವಣ ವೇದ ಇದೆ. ಆದ್ರೆ ಈ ವೇದಗಳನ್ನ ರಚನೆ ಮಾಡಿದ್ದು ಬರೀ ಋಷಿಗಳ ಅಂತ ಯೋಚನೆ ಮಾಡೋದಾಗಿದ್ರೆ ಅಲ್ಲ, ಸ್ತ್ರೀ ಪುರುಷ ಇಬ್ಬರು ಇದ್ರು. ನಾವು ಕೇಳೋದು ಋಷಿಗಳ ಹೆಸರುಗಳನ್ನ ಜಾಸ್ತಿ, ಋಷಿಕೆಯರು ಅಂತನೂ ಇದ್ರು. ನಿಮ್ಮಲ್ಲಿ ಯಾರಾದ್ರೂ ಕೇಳಿದಿರಾ, ಒಂದ್ ಹೆಸರು ಹೇಳ್ತೀರಾ ಋಷಿಕೆ ಯಾರಾದ್ರೂ ಗೊತ್ತಾ ಕೇಳಿದಿರಾ? ಗಾರ್ಗಿ, ಯಾಜ್ಞವಲ್ಕನ ಪತ್ನಿ, ಲೋಪಾಮುದ್ರ, ತುಂಬಾ ಹೆಸರುಗಳಿವೆ ಹೇಳ್ತಾ ಹೋದ್ರೆ. ಅವರ ಗಾರ್ಗಿಯ ಕೊಡುಗೆ ನನಗೆ ತಿಳಿದಿರೋ ಹಾಗೆ ಯಜುರ್ವೇದಕ್ಕೆ ಜಾಸ್ತಿ ಇತ್ತು. ಹೀಗೆ ವೇದ ಕಾಲದಲ್ಲಿ ತಾರತಮ್ಯ ಇಲ್ಲ ಅನ್ನೋದನ್ನ ನಾವು ಅನ್ಕೋಬಹುದು. ಸೋಮಯಾಗ ಕೂಡ ಮಾಡ್ತಾ ಇದ್ರು ಹೆಣ್ಮಕ್ಳು, ಉಪನಯನ ಮಾಡಿಕೊಂಡು ಜನಿವಾರ ತೊಟ್ಕೋತಾ ಇದ್ರು. ಇಷ್ಟರ ಮಟ್ಟಿಗೆ ನಮಗೆ ವೇದ ಕಾಲದ ಅನೇಕ ವೇದ ಕಾಲದವನ್ನ ಅಧ್ಯಯನ ಮಾಡುವಂತಹ ಅನೇಕ ಶಾಸ್ತ್ರಜ್ಞರು ಅದನ್ನು ಹೇಳ್ತಾರೆ. ಅದಾದ್ಮೇಲೆ ಪ್ರಾಯಶಃ ನಮಗೆ ಸಿಗುವಂತಹ ಎರಡು ಮುಖ್ಯವಾದ ಪುರಾಣಗಳು ಅಂತ ತೆಗೆದುಕೊಳ್ಳೋದಾಗಿದ್ರೆ ಮಹಾಭಾರತ ಮತ್ತು ರಾಮಾಯಣ. ಅದು ಮತ್ತೆ ನೀವು ಟೈಮ್ ಅಂತ ತಗೊಳ್ಳೋದಾಗಿದ್ರೆ, ಇತಿಹಾಸ ಅಂತ ತಗೊಳ್ಳೋದಾಗಿದ್ರೆ, ರಾಮಾಯಣ ಸುಮಾರು 7,500 ವರ್ಷಗಳ ಹಿಂದೆ ಈ ಭೂಮಿಯಲ್ಲಿ ನಡೆದಂತಹ ಒಂದು ರಾಮಾಯಣ ಅನ್ನೋದು ಬರೀ ಕಟ್ಟು ಕಥೆ ಅಲ್ಲ, ರಾಮಾಯಣ ನಡೀತು, ಅದು ನಮ್ಮ ಇತಿಹಾಸ.
ಅನ್ನೋದನ್ನ ಮೊದಲು ನಾವು ಅರ್ಥ ಮಾಡ್ಕೊಂಡು ರಾಮಾಯಣ ಕಾಲದಲ್ಲಿ ಹೇಗಿತ್ತು ಅಂತ ಅರ್ಥ ಮಾಡ್ಕೊಳ್ಳೋದಾಗಿದ್ರೆ, ನನಗೆ ನಾನು ರಾಜಕಾರಣಿ ಆದ ಕಾರಣ ನನಗೆ ಬೆಳೆಯೋದು ರಾಜಕೀಯವಾಗಿ ಕೆಲವು ವಿಷಯಗಳು, ಅದನ್ನ ಪ್ರಸ್ತಾಪ ಮಾಡ್ತೀನಿ. ಇಡೀ ಅಯೋಧ್ಯೆ ಸುಸಜ್ಜಿತವಾಗಿರುತ್ತೆ, ವಿಶ್ವದ ಎಲ್ಲ ಕಡೆಗಳಿಂದ ರಾಜ ಮಹಾರಾಜರು ಬಂದಿರ್ತಾರೆ, ದೊಡ್ಡ ದೊಡ್ಡ ಸಾಮ್ರಾಟರು ಬಂದಿರ್ತಾರೆ. ದಶರಥನ ಕನಸಾಗಿರುತ್ತೆ ತನ್ನ ಮಗನಿಗೆ ಪಟ್ಟಾಭಿಷೇಕ ಮಾಡಬೇಕು, ಅಯೋಧ್ಯೆಯ ರಾಜನಾಗಿ ರಾಮನನ್ನ ಘೋಷಣೆ ಮಾಡಬೇಕು ಅಂತ. ಹೀಗೆ ಎಲ್ಲ ತಯಾರಿಗಳು ನಡೀತಾ ಇರುತ್ತೆ ನಿನ್ನೆ ರಾತ್ರಿವರೆಗೂ. ಇವತ್ತು ಬೆಳಗ್ಗೆ ಎದ್ದರೆ ರಾಮನಿಗೆ ಪಟ್ಟಾಭಿಷೇಕ ಇರಲಿ, ವನವಾಸಕ್ಕೆ ಹೋಗೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಇದಕ್ಕೆ ಕಾರಣ ಯಾರು ಹೇಳಿ? ಇಬ್ಬರು ಮಹಿಳೆಯರಲ್ವಾ, ಯಾರು? ಕೈಕೇಯಿ ಮಂಥರ. ನಾನು ಸುಮ್ಮನೆ ಇದನ್ನ ರಾಜಕೀಯವಾಗಿ ಹೇಳ್ತಾ ಇದ್ದೀನಿ. ಈ ಹೇಗೆ ಸರ್ಕಾರ ಪಲ್ಲಟ ಆಗೋಗುತ್ತೆ, ನಿನ್ನೆ ಒಂದ್ ಸರ್ಕಾರ ಇರುತ್ತೆ, ಇವತ್ತೊಂದು ಸರ್ಕಾರ ಬಂದ್ಬಿಡುತ್ತೆ, ಎಲ್ಲಾ ಕಾಲದಲ್ಲೂ ಹಾಗೆ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ಇಬ್ಬರು ಸ್ತ್ರೀಯರು ಅದಕ್ಕೆ ಕಾರಣ ಆದ್ರಲ್ಲ, ಆ ಸರಿ ತಪ್ಪುಗಳ ವಿವರಕ್ಕೆ ನಾನು ಹೋಗೋದಿಲ್ಲ. ಆದ್ರೆ ಆದ್ರೂ ಇಲ್ವೋ ಇಬ್ರು ಅಂದ್ರೆ ಸ್ತ್ರೀಯ ಒಂದು ಸ್ಥಾನ ಹೇಗಿದ್ದಿರ್ಬಹುದು? ಕೈಕೇಯಿ, ನನಗೆ ನೀನು ಎರಡು ವರ ಕೊಟ್ಟಿದ್ದೆ, ನಿನಗೆ ಸಾರಥಿಯಾಗಿದ್ದಾಗ, ಆ ಎರಡು ವರ ನನಗೆ ಈಗ ನೀನು ಕೊಡು ಅಂತ ಕೇಳಿದಾಗ ವಿಧಿಯಿಲ್ಲ ದಶರಥನಿಗೆ. ಅಂದ್ರೆ ಒಂದು ಒಂದ್ ಕಡೆ ತಂದೆಯಾಗಿ ದುಃಖಗಳಾಗಿರ್ಬಹುದು, ಇನ್ನೊಂದ್ ಕಡೆ